ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ, ರಾಗಿ ಮುದ್ದೆ ಜೊತೆಗೆ ಮಾಡ್ಕೊಳ್ಬೋದಾದಂಥ ಸಾಂಬಾರ್, ಸೋರೆಕಾಯಿ ಮತ್ತು ಕಾಳು ಹಾಕಿ ಹೇಗೆ ಮಾಡೋದು ಎಂದು ತೋರಿಸಿಕೊಡ್ತಾ ಇದ್ದೀನಿ. ಇದನ್ನು ಬಸ್ಸಾರು ಉಪ್ಸಾರು ಅಂತಲೂ ಹೇಳ್ತಾರೆ, ಬನ್ನಿ ನೋಡ್ಕೊಂಬರೋಣ. ಅದಕ್ಕೆ ನಾನು ಸ್ವಲ್ಪ ಕಡಲೆಕಾಳು ಹಾಗೆ ಹೆಸರು ಕಾಳನ್ನು ರಾತ್ರಿ ಇಡೀ ನೆನೆಸಿ ಇಟ್ಟಿದ್ದೆ. ಅದು ಬೆಳಿಗ್ಗೆ ನೆನೆದ ನಂತರ ಅದಕ್ಕೆ ಒಂದು ಅರ್ಧ ಆಗುವಷ್ಟು ಸೋರೆಕಾಯಿನ ಕಟ್ ಮಾಡಿ ಒಂದು ಕುಕ್ಕರಲ್ಲಿ ಹಾಕಿ ಕಾಳು ಮತ್ತು ಸೋರೆಕಾಯಿನ ಹಾಕಿ ನೀರು ಹಾಕ್ತಾಯಿದ್ದೀನಿ, ಕಾಳು ಎಲ್ಲ ಮುಳುಗುವಷ್ಟು ನೀರು. ಆನಂತರ ಒಂದು ಟೊಮೆಟೊ, ಒಂದು ಅರ್ಧ ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ, ಒಂದು ಸ್ಪೂನ್ ಉಪ್ಪು ಹಾಕಿದರೆ ಒಂದು ಕಾಲು ಸ್ಪೂನ್ ಅರಿಶಿನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ, ಹೀಗೆ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಎರಡು ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ, ಈಗ ಇದು ಎರಡು ವಿಸಿಲ್ ಆಗಿದೆ. ಏರ್ ಹೋದ ನಂತರ ಇದನ್ನು ಓಪನ್ ಮಾಡಿ ಚೆನ್ನಾಗಿ ಬೆಂದಿದ ನಂತರ ಈ ಟೊಮೆಟೊ, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಒಂದು ತಟ್ಟೆಯಲ್ಲಿ ಸಪ್ರೇಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದು ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ಇದು ಕಾಳು ಮತ್ತು ತರಕಾರಿ ಚೆನ್ನಾಗಿ ಬೆಂದಿದೆ ನೋಡಿ, ಮುಟ್ಟಿ ನೋಡಿದರೆ ಸಾಫ್ಟ್ ಅನಿಸುತ್ತೆ ನೋಡಿ. ಹೀಗೆ ಚೆನ್ನಾಗಿ ಬೆಂದಿದೆ ಇದು. ಈಗ ಇದರಲ್ಲಿರುವ ನೀರು ಮತ್ತು ತರಕಾರಿನ ಸಪ್ರೇಟ್ ಮಾಡಬೇಕು. ನೀರನ್ನು ಒಂದು ಪಾತ್ರೆಯಲ್ಲಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಸಪ್ರೇಟ್ ಮಾಡ್ಕೊಳ್ಬೇಕು. ಸಪ್ರೇಟ್ ಮಾಡಿಕೊಂಡ ನಂತರ ಈಗ ಅದಕ್ಕೆ ಮಸಾಲೆಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಆಗುವಷ್ಟು, ಅರ್ಧ ಹೋಳು ಆಗುವಷ್ಟು ಕಾಯಿದುರಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹುಳಿ, ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಕಾಳುಮೆಣಸು, ಹಾಗೆ ಒಂದು ಮೂರು ಚಮಚ ಸಾಂಬಾರ್ ಪುಡಿ, ಆನಂತರ ಒಂದು ಚಮಚ ಆಗುವಷ್ಟು ಖಾರದ ಪುಡಿ ಹಾಕಿ, ಹಾಕಿದ ನಂತರ ಈ ತರಕಾರಿ ಬೆಂದಿರೋದನ್ನು, ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ನಾನು ಹಾಕ್ಕೊಳ್ತಾ ಇದ್ದೀನಿ, ಸಾರು ಸ್ವಲ್ಪ ಕನ್ಸಿಸ್ಟೆನ್ಸಿ ದಪ್ಪ ಆಗುತ್ತೆ ಅಂತ, ಕಾಳು ಮತ್ತು ತರಕಾರಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದೆರಡು ಚಮಚ ಆಗುವಷ್ಟು. ಈಗ ಬೇಯಿಸಿಟ್ಕೊಂಡಂಥ ಟೊಮೆಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿದ್ದೀನಿ, ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಹಾಕಿ ಇದನ್ನು ಮುಚ್ಚಳ ಮುಚ್ಚಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಕನ್ಸಿಸ್ಟೆನ್ಸಿಲಿ ಆದರೆ ಸಾಕು, ಜಾಸ್ತಿ ನುಣ್ಣಗೆ ಬೇಡ. ಈಗ ಒಂದು ಬಾಣಲಿಗೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕಿ ಬಿಸಿಯಾದ ನಂತರ ಒಂದು ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ. ಅದು ಸಿಡಿದ ನಂತರ ಬೇವಿನೆಲೆಯನ್ನು ಹಾಕಿದ್ದೀನಿ. ಬೇವಿನೆಲೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಕ್ರಶ್ ಮಾಡಿ ಇಟ್ಕೊಂಡಿರುವಂಥದ್ದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅವು ಕೆಂಪಿಗೆ ಆಗೋ ತನಕ ಫ್ರೈ ಮಾಡಿಕೊಂಡು ಆನಂತರ ತರಕಾರಿ ಮತ್ತು ಕಾಳು ಬೆಂದಿರೋದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿರೋ ನೀರಂಶ ಎಲ್ಲ ಹೀರ್ಕೊಂಡು ಸ್ವಲ್ಪ ಪಲ್ಯ ಥರ ಗಟ್ಟಿ ಆಗಬೇಕು. ಹಾಗಾಗಿ ಈಗ ಉಪ್ಪು ಕಡಿಮೆ ಇದ್ದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಆಗ ಅದರಲ್ಲಿರೋ ನೀರೆಲ್ಲ ಹೀರ್ಕೊಂಡು ಪಲ್ಯ ಡ್ರೈ ಆಗುತ್ತೆ. ಈಗ ಪಲ್ಯ ರೆಡಿಯಾಗಿದೆ. ಈಗ ಸಾರು ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ, ಅಥವಾ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ, ಬೇಯಿಸಿರೋ ಪಾತ್ರೆನೇ ಇದೆಯಲ್ವ, ಹಾಗಾಗಿ ಎಣ್ಣೆ ಎರಡು ಚಮಚ ಹಾಕಿ ಸಾಸಿವೆ ಹಾಕಿ ಸಿಡಿದ ನಂತರ ಬೇವಿನೆಲೆಯನ್ನು ಹಾಕಿದ್ದೀನಿ. ಅದು ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈಗ ಅದೇ ಮಿಕ್ಸಿ ಜಾರಿಗೆ ಬೇಯಿಸಿ ತೆಗೆದಿಟ್ಕೊಂಡಂಥ ನೀರನ್ನು ಹಾಕಿ ಚೆನ್ನಾಗಿ ತೊಳೆದು ಅದನ್ನು ಆ ನೀರನ್ನು ಅದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಜಾಸ್ತಿ ಕುದಿಸೋದು ಬೇಡ. ಹಾಗಾಗಿ ನೀರು ನಿಮ್ಗೆ ಎಷ್ಟು ಬೇಕು, ಎಷ್ಟು ತೆಳುವಾಗಿ ಬೇಕು ನೋಡಿಕೊಂಡು ಮಾಡ್ಕೊಳ್ಬೋದು. ಉಪ್ಪು ಹದ ನೋಡಿಕೊಂಡು ಹಾಕ್ಕೊಳ್ಳಿ. ಇದು ರಾಗಿ ಮುದ್ದೆ ಜೊತೆಯಲ್ಲಿ ಈ ಸಾರು ಪಲ್ಯ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು.
ಹಾಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಹೇಗೆ ಬಂತು ಎಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲಲ್ಲಿ ಬರುವ ರೆಸಿಪಿಗಳು ನಿಮಗೆ ಇಷ್ಟವಾಗ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.